ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ರಾಪ್ನಲ್ಲಿ ಮಾತ್ರ. ಭುವಿ ಬೇಗ ಬಾ. ಚಿತ್ರ ಎದೇಳು. ಚಿತ್ರ ಏನಾಯ್ತು? ಚಿತ್ರ ಏನ್ರಿ ಮಿಸ್ಟರ್, ಅವರು ಪ್ರೆಗ್ನೆಂಟ್ ತರ ಕಾಣಿಸ್ತಾರೆ, ಈ ಊರಿ ಬಿಸಿಲಲ್ಲಿ ನಡ್ಸ್ಕೊಂಡ್ ಕರ್ಕೊಂಡ್ ಬಂದಿದ್ದೀರಲ್ಲ ಸರ್. ಅದು ಇವಳೇನ್ ಅನ್ಕೊಂಡ್ಳು ಅಂದ್ರೆ ಸರ್ ಪ್ರೆಗ್ನೆಂಟ್ ಅಲ್ವಾ, ಅದಕ್ಕೆ ಸ್ವಲ್ಪ ಅವ್ರ ಮೊದ್ಲೇ ವೀಕ್ ಇದ್ದಾರೆ ನೋಡಿ, ಎಷ್ಟು ಸಣ್ಣ ಇದ್ದಾರೆ, ಅದಕ್ಕೆ ಮೂರ್ಛೆ ಹೋಗಿದ್ದಾರೆ ಅಷ್ಟೇ. ಗೌತಮ್, ಗೌತಮ್ ಏನ್ ಗೌತಮ್, ಬಸ್ ಸ್ಟಾಪ್ ಹತ್ರ ಬಂದ ತಕ್ಷಣ ಹೇಳಿ ಕಳಿಸಿ ನನಗೆ ಗಾಡಿ ಕಳಿಸ್ತೇನೆ ಅಂತ ಹೇಳಿದೀನಿ ನಾನು, ಅದ್ರ ಮೇಲೂ ನೀವು ಯಾಕೆ ಸರ್? ಅಶ್ವಥ್ ಮಾವ್ ಅವರು ಬಂದ ಕೂಡಲೇ ನಾವು ನಿಮ್ಗೆ ಫೋನ್ ಮಾಡಿ ತಿಳಿಸ್ತೀವಿ, ನೀವು ಹೋಗಿ ಬನ್ನಿ ಸರ್. ಅವಾಗಲೇ ಪಾಪ ಏನೋ ಅರ್ಜೆಂಟ್ ಅಂತ ಇದ್ರಿ. ಏನು ತೊಂದರೆ ಇಲ್ಲ ತಾನೆ? ಏನು ತೊಂದರೆ ಇಲ್ಲ ಸರ್, ಇಷ್ಟೇ ಅಷ್ಟಕ್ಕೆಲ್ಲ. ಆರ್ ಯು ಶೋರ್? ಎಸ್ ಸರ್. ಹ್ಮ್ ಬನ್ನಿ. ಚಿತ್ರ ಹುಷಾರು, ಹುಷಾರಾಗ ಬಾ. ನೀರ್ ಕುಡಿತ್ಯಾ? ಅದು ಪೊಲೀಸರನ್ನ ನೋಡ್ತಿದ್ದಾಗೆ ಅಪ್ಪನ್ಗೇನು ಆಗಿರ್ಬೋದು ಅಂತ ಗಾಬರಿಯಾಗಿ ಆಗಾಗೋಯ್ತು ಚಿತ್ರಂಗೆ. ಗೊತ್ತಾಯ್ತು ಗೌತಮ್, ಎಲ್ಲಿ ಪೊಲೀಸ್ ಮುಂದೆ ನೀವು ಮಾವನ ವಿಷ ಬಾಯ್ ಬಿಟ್ಬಿಡ್ತೀರೇನೋ ಅಂತಾನೆ ನಾನು ಮ್ಯಾಟರ್ನ ಡೈವರ್ಟ್ ಮಾಡಿದೆ. ಆಕ್ಚುಲಿ ಪೊಲೀಸರು ಇಲ್ಲಿ ಬಂದಿದ್ದೆ ಬೇರೆ ವಿಷಯಕ್ಕೆ. ಬೇರೆ ಕಾರಣ ಏನಕ್ಕೆ? ಅವ್ರು ಬೇರೆಯವರಿಂದ ಟ್ರಾನ್ಸ್ಫರ್ ಆಗಿ ಬಂದಿದ್ರಂತೆ, ಯಾವುದೋ ಸೈಟ್ ನೋಡ್ತಿದ್ರಂತೆ. ಭಾವ ಹೇಗೂ ರಿಯಲ್ ಎಸ್ಟೇಟ್ ಕೆಲಸ ಮಾಡ್ತಿದ್ರಲ್ವಾ, ಊರವ್ರು ಯಾರೋ ಅವ್ರ ಹೆಸರು ಹೇಳಿದ್ರು, ಅದಕ್ಕೆ ವಿಚಾರಿಸಕ್ಕಂತ ಮನೆಗೆ ಬಂದಿದ್ರು. ಸರಿ, ಈಗೇನು ಮಾಡೋದು ಅಂತ? ಎಲ್ಲ ಈಗ ಮನೆಯಲ್ಲೇ ಕೂತ್ಕೊಂಡಿದ್ರೆ ಯಾವ ಕೆಲಸನೂ ಆಗಲ್ಲ. ನಡೀರಿ, ಹೋಗಿ ಹುಡ್ಕೋಣ. ಎಲ್ಲಿ ಅಂತ ಹುಡ್ಕೋದು ಗೌತಮ್? ಊರಲ್ಲಿ ಸುತ್ತಮುತ್ತಲೆಲ್ಲ ನಾನೇ ಹುಡುಕಿದ್ದೀನಿ, ಅವರೆಲ್ಲೂ ಇಲ್ಲ. ಬಾಬಾ ಈ ಊರಲ್ಲಂತೂ ಇಲ್ವೇ ಇಲ್ಲ. ಸಂಬಂಧಿಕರ ಮನೆಗೆ ಹೋಗಿದ್ದಾರಾ ಅಂತ ವಿಚಾರಿಸ್ಕೊಂಡು ಫೋನ್ ಮಾಡಿದ್ದೆ, ಆದರೆ ಅವರಲ್ಲಿಗೂ ಹೋಗಿಲ್ವಂತೆ. ನನಗೇನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಅದು ಹಿರಿಯರ ಮನಸ್ಸು ಹೋಗ್ತಾ ಹೋಗ್ತಾ ಅಂದ್ರೆ ವಯಸ್ಸು ಆಗ್ತಾ ಆಗ್ತಾ ತುಂಬಾ ಸೂಕ್ಷ್ಮ ಆಗ್ತಾ ಹೋಗುತ್ತೆ. ನಾವೆಷ್ಟು ಹುಷಾರಾಗಿ ನೋಡ್ಕೋತೀವೋ ಅಷ್ಟು ಒಳ್ಳೇದು. ಹೇಳಿದ್ದೇನೆ ಎಷ್ಟು ಸತಿ ಅಂತ ಹೇಳ್ತೀರಾ? ಮುಂದೆ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ಬೇಕು. ಬೇರೆಯವ್ರ ಅವ್ರವ್ರ ತಾಯಿಂದ್ರ ಜೊತೆ ಖುಷಿಯಾಗಿರೋದನ್ನ ನೋಡ್ಕೊಂಡೆ ನಾನು ಖುಷಿಯಾಗಿದ್ದೀನಿ.